ಬನ್ನಿ ಸ್ನೇಹಿತರೆ, ನಿಮ್ಗೊಂದು ಅದ್ಭುತವಾದ ದೇವಸ್ಥಾನವನ್ನ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಕೊಳಂಕಲ್ಲು ಶ್ರೀ ಮಹಾಗಣಪತಿ ದೇವಸ್ಥಾನ. ಇದೆರಡರ ಸಮಾಗಮದೊಂದಿಗೆ ಈ ದೇವಸ್ಥಾನಕ್ಕೆ ಕೊಳಂಕಲ್ಲು ಎಂಬ ಹೆಸರು ಬಂದಿದೆ. ಮಹಾಗಣಪತಿ ದೇವಸ್ಥಾನದ ಅರ್ಚಕರು ನಮ್ಮೊಂದಿಗಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಇದು ಸಾಧಾರಣ ಹೆಚ್ಚು ಕಮ್ಮಿ ಒಂದು 500-600 ವರ್ಷ ಮೇಲಿನ ಹಿಂದಿನ ಇದು ಅದು ಅನುಭವ ಕಾಣುತ್ತೆ ನನಗೆ, ನಮ್ಮ ಗುರುಗಳು ಹೇಳ್ತಾ ಬಂದ ಹಾಗೆ. ಆಮೇಲೆ ಎರಡನೇದಾಗಿ ಈ ಪರಿಸರ ಎಲ್ಲ ಅಂತ ಹೇಳುವಂಥದ್ದು ಕೆರೆ ಒಂದು ಸಾಕ್ಷಿ. ಕೊಳನ ಕಲ್ಲು ಅಂತ ಬರಲಿಕ್ಕೆ ಹೋಗಿ ಕೆರೆ ಒಂದಿರೋದ್ರಿಂದ ಕೊಳನ ಕಲ್ಲು ಅಂತ ಹೆಸರು ಬಂತು. ಕೆರೆ ಅಂತ ಹೇಳುವಂಥದ್ದು ಈಗ 7 ಫೀಟ್ ನೀರು ಉಂಟು ಮಳೆಗಾಲದಲ್ಲಿ, ಲಾಸ್ಟಿಗೆ ಬೇಸಿಗೆಯಲ್ಲಿ 2.5 ಫೀಟ್ ನೀರು ಉಳಿತದೆ. ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಕುಡ್ಕೊಂಡು ಹೋಗ್ತವೆ, ಮತ್ತು ವರ್ತನೆ ಬರೋದು ಯಾವುದಿಲ್ಲ, ತುಂಬಿಟ್ಟು ನೀರು ಹಾಗೆ. ಮತ್ತು ಉದ್ಭವ ಗಣಪತಿ ಅಂತ ಹೇಳೋದಾದ್ರು ಉದ್ಭವ ಗಣಪತಿ ಅಂತ ಹೇಳುವಂಥದ್ದು ಯಾವುದು ರೂಪದಲ್ಲಿ ಉಂಟು ಹಾಗೆ. ಈಗ ಒಂದು 4-5 ವರ್ಷದ ಕೆಳಗೆ ಇಲ್ಲಿ ಏನೂ ಇರಲಿಲ್ಲ, ಬರೀ ಒಂದು ತಗಡಿ ಚಪ್ಪರ ಮಾತ್ರ ಇತ್ತು, ಯಾರು ಮಾಡಿಸೋರಿಲ್ಲ. ಪುನಃ ವಾಪಸ್ಸು ಗ್ರಾಮಸ್ಥರು ದೇವಸ್ಥಾನದ ವತಿಯಿಂದ ಈ ತಗಡಿ ತಪ್ಪಲನ್ನು ನಾವು ಮಾಡಿ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗದಿದ್ದಾಗೆ ಒಂದು ವ್ಯವಸ್ಥೆ ಮಾಡ್ತು. ಈಗ ಪುನಃ ವಾಪಸ್ಸು ಇನ್ನು ಗರ್ಭಗುಡಿ ಮಾಡುವ ಯೋಜನೆ ಉಂಟು. ಗರ್ಭಗುಡಿ ಮಾಡಲಿಕ್ಕೆ ಭಕ್ತಾದಿಗಳು ಸಹಕಾರ ಕೊಟ್ಟರೆ ಇಲ್ಲ ಅಂದರೆ ನಾವು ಇದನ್ನು ಮುಚ್ಚಿಡುವುದಿಲ್ಲ. ಹೀಗೆ ಓಪನ್ ಪ್ಲೇಸ್ನಲ್ಲಿ ಇರುವಂಥ ಗರ್ಭಗುಡಿ ಮಾಡುವ ಯೋಜನೆ, 4 ಕಂಬ ಹಾಕಿ ಅದಕ್ಕೆ ಪೋಡಿಗೆ ಎಲ್ಲ ಹಾಕಿ ಮೇಲೆ ತಾಮ್ರ ತಗಡು ಹಾಕಿ ಅದ್ರ ಮೇಲೆ ಒಂದು ಕಲಸ ಇಟ್ಟು ಆ ರೀತಿ ಮಾಡಬೇಕಂತೇಳಿ ಒಂದು ಅಭಿಪ್ರಾಯ ನಮ್ಮೊಳಗೆ ನಾವು ಆಲೋಚನೆ ಮಾಡಿದ್ದೇವೆ. ಬೇರೆ ದೇವಸ್ಥಾನದಾಗೆ ಗರ್ಭಗುಡಿ ಮಾಡಿ ಮುಚ್ಚಿರುವ ಹಾಗಿಲ್ಲ, ಯಾಕಂತ ಹೇಳಿದರೆ ಅನಾದಿ ಕಾಲದಲ್ಲೂ ಇದ್ದದ್ದು ಹೇಗೆ, ಆವಾಗ ಹಿಂದಿನವರು ಮಾಡ್ತಿದ್ರು, ಓಪನ್ ಪ್ಲೇಸ್ನೇ ಉಂಟು. ಆದ್ದರಿಂದ ನಾವು ಅದನ್ನು ಓಪನ್ ಪ್ಲೇಸ್ ತೆಗೆದು ಎಲ್ಲರಿಗೂ ಕಾಣಿದ್ದಂಗೆ ನಮ್ಮ ಮುಚ್ಚಿಟ್ಟು ಒಳಗಡೆ ಏನೋ ನಡೀತಾ ಇದೆ ಅಂತ ಹೇಳುವ ರೀತಿಯಲ್ಲಿ ಮಾಡಬಾರ್ದು. ಮತ್ತು ಎರಡನೇದಾಗಿ ನಾವು ಬಂದು ಭಕ್ತಾದಿಗಳಿಗೆ ಇಷ್ಟೇ ಹೇಳ್ತಾ ಇದ್ದೀನಿ, ನಾವು ಮಾನವರಾಗಿ ಬದುಕಬೇಕು. ಜಾತಿ ಮತವಸ್ತಿಗಿಂತ ಪರಮಾತ್ಮ ಎಲ್ಲರಿಗೂ ಒಂದೇ. ಆದರೆ ನಮ್ಮ ನಮ್ಮ ವ್ಯವಹಾರದಲ್ಲಿ ನಾವು ಜಾತಿ ಅಂತ ಮಾಡಿರ್ಬೋದು ಹಿಂದಿರ್ಬೋದು, ಅದೆಲ್ಲ ಪೂರ್ತಿ ಹೇಳಲಿಕ್ಕೆ ನನಗೆ ನನಗಿಂತ ಅನುಭವ ಇದ್ದವು ಜಾಸ್ತಿ ಇರ್ಬೋದು. ನಾನು ಹೇಳುವುದಿಷ್ಟೇ, ದೇವರ ಭಕ್ತಿಗೆ
ನೀವು ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ದೇವರು ನಿಮಗೆಲ್ಲರಿಗೂ ಒಳ್ಳೆಯ ಮಾಡಲಿ. ಸರ್ವಜನ ಸುಖಿನೊಬ್ಬಂತು ಅಂತ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗುವಂತೆ ದೇವ್ರು ನೆನೆಸಲಿ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ಈ ಕೆರೆ ಕೊಳದಲ್ಲಿ ಮೀನುಗಳಿದ್ದಾವೆ, ವರ್ಷಕ್ಕೊಮ್ಮೆ ನಾವು ಕ್ಲೀನ್ ಮಾಡ್ತೇವೆ. ಈ ಭಕ್ತಾದಿಗಳಿಲ್ಲೆಲ್ಲ ಬಂದು ಅದು ನೀರು ಕೆಳಗೆ ತೆಗೆದುಹಾಕಿ ಕ್ಲೀನ್ ಮಾಡ್ತಾರೆ. ಆವಾಗ ಆ ಮೀನುಗಳನ್ನು ಸ್ವಲ್ಪ ಎಟ್ಟಿ ಇಟ್ಕೊತಾರೆ, ಬಾಕಿ ಕೊನೆಗೆ ಪುನಃ ವಾಪಸ್ ಕಮ್ಮಿ ಆದರೆ ಬೇರೆ ಕಣ್ಣು ತಂದು ಬೀಳ್ತರು. ಈ ನೀರು ಹಾಳಾಗಲಿಕ್ಕೆ ಬಿಡೋದಿಲ್ಲ, ಐಟಮ್ಸ್ ಎಲ್ಲ ತಿಂತೇವೆ, ಎಲ್ಲ ತಿಂದು ಖುಷಿ ಪಡ್ತೇವೆ. ನೀರು ಕ್ಲೀನಾಗಿ ಇರ್ತದೆ, ಅದರಿಂದ ಅಭಿಷೇಕ ಅದೇ ನೀರು ಕೆರೆಗೆ ಹೋಗ್ತದೆ. ಅದು ಎಲ್ಲರಿಗೂ ಗೊತ್ತಾಗುವ ವಿಷಯ, ಮುಚ್ಚಿಡುವುದೇನಿಲ್ಲ. ಮತ್ತು ಇಲ್ಲಿ ಕಡುಬು, ರಂಗಪೂಜೆ ಮತ್ತು ಹೀಗೆ ಸೇವೆಗಳೆಲ್ಲ ಉಂಟು. ಆಮೇಲೆ ಭಕ್ತಾದಿಗಳದ್ದು ಸಂಕ್ರಾಂತಿ ಗಣಹೋಮ, ಬೇರೆ ಮನೆ ಇದರಲ್ಲಿ ಸಂಕಟ ಚೌತಿ ಅಂತ ಉಂಟು, ಅದರಲ್ಲಿ ಗಣಹೋಮ ಉಂಟು ಸಾರ್ವಜನಿಕರದ್ದು. ಮತ್ತು ಸೋಣಿ ತೆಗೆದು ಸೋಣಿ ಆರತಿ ಅಂತ ಉಂಟು. ಹೀಗೆ ಎಲ್ಲ ಸೇವೆಗಳು ನಡೀತದೆ. ಆದರೆ ಮೂರು ಹೊತ್ತು ಪೂಜೆ ಇಲ್ಲ, ಮಧ್ಯಾಹ್ನ ಒಂದು ಹೊತ್ತು ಪೂಜೆ ಬಂದು ಮಾಡಿ ಹೋಗು. ನಾವು ಇಷ್ಟು ಕಾರ್ಯಕ್ರಮ ಇಲ್ಲಿ ಮಾಡ್ತೀವಿ. ಅದರಿಂದ ಎಲ್ಲರಿಗೂ ಆ ಭಕ್ತರು ಎಲ್ಲರಿಗೂ ಆ ಭಕ್ತರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಇನ್ನು ಒಂದೆರಡು ಮಾತನ್ನು ಮುಗಿಸ್ತೇನೆ. ದೇವರು ಒಳ್ಳೆ ಮಾಡಲಿ. ಮಹಾಗಣೇಶ್ವರ ಅದು ದೇವಸ್ಥಾನದ ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆನೂ ಮಾತಾಡ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸಾಮಾನ್ಯ ಒಂದು 10-12 ವರ್ಷದಿಂದ ಬರ್ತಾ ಇದ್ದೇನೆ. ಕಾರಣ ಏನಂತೇಳಿದ್ರೆ, ಇಲ್ಲಿ ಒಂದು ಕೊಳನ್ಕಲ್ ಅಂತ ಹೇಳೋ ಒಂದು ವಿಶೇಷ ದೇವರು. ಮತ್ತು ಸಾಮಾನ್ಯವಾಗಿ ವಿಘ್ನನಾಶಕ ಅಂತ ಹೇಳಿದ್ರೆ, ನಾವು ಅಲ್ಲಿ ಯಾವುದೇ ಒಂದು ಪೂಜೆ ಮಾಡುವಾಗ ಮೊದಲು ವಿಘ್ನನಾಶಕನನ್ನು ಜಪನೆ ಮಾಡುವಂಥದ್ದು ಗೊತ್ತಿದೆ ನಿಮಗೆ. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ವಿಘ್ನನಾಶಕನ ಅತಿ ಅಗತ್ಯ. ಹಾಗೆಯೇ ನಮಗೆ ಏನೇ ತೊಂದರೆ ಬಂದರೂ ನಾವು ಫಸ್ಟು ಪ್ರಾರ್ಥನೆ ಮಾಡಬೇಕಾಗಿರೋದು ವಿಘ್ನನಾಶಕನನ್ನೇ. ಏ ಒಳ್ಳೆಯ ಸಂಬಂಧ ಬರಬೇಕಾದರೂ ಕೂಡ ನಾವು ವಿಘ್ನನಾಶಕ ಅವನಲ್ಲಿ ಏನೋ ಒಂದು ಹರಕೆ ಹೊತ್ಕೊಳ್ಳುವಂಥದ್ದು. ಹಾಗೆ ಏನೇ ತೊಂದರೆ ಬಂದರೂ ಪ್ರಥಮವಾಗಿ ನಾವು ಅವನನ್ನೇ ಜ್ಞಾಪಿಸಿಕೊಳ್ಬೇಕಾಗತ್ತೆ. ಹಾಗೆ ಬಹುಶಃ ನಾನು ನೋಡಿದ ಹಾಗೆ ಇಲ್ಲಿ ಮೊನ್ನೆ ನೀವು ಕೂಡ ಒಂದು ಚೌತಿಯ ದಿವಸ ಬರಬೇಕಿತ್ತು. ಆ ಚೌತಿಯ ದಿನ ಉತ್ತಮವಾದ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಬಂದ ಭಕ್ತಾದಿಗಳಿಗೆ. ಮತ್ತು ಆ ದಿನ ನೀವು ನೋಡಿದರೆ ಜನ ಇಂಥ ಒಂದು ಹಳ್ಳಿಯ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಜನ ಇದ್ದಾರಾ, ಇಲ್ಲಿ ಬರ್ತಾರೆ ಇಷ್ಟೊಂದು ಭಕ್ತಾದಿಗಳು ಅಂತ ಹೇಳೋದು ಕೂಡ ನಿಮಗೆ ಆಶ್ಚರ್ಯ ಆಗ್ಬೋದು. ಇದು ಗ್ರಾಮೀಣ ಪ್ರದೇಶ ಆದರೂ ಕೂಡ ಸಾಮಾನ್ಯ ಇಲ್ಲಿ ಹತ್ತಿರದಲ್ಲಿ ಹಾಲಾಡಿ, ಆಮೇಲೆ ಇಲ್ಲಿ ಕೊಳನ್ಕಲ್ಲು ಸಮೀಪದ್ದು ಬಿದಕಲ್ಕಟ್ಟೆ, ಹಾಗೆ ಹುಣಸ್ಮಕ್ಕಿ, ಈ ಆಸುಪಾಸಿನ ಎಲ್ಲ ಜನರು ಬಂದು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಣಕೈ ಮಾಡುವಂಥದ್ದು. ಮತ್ತು ಇಲ್ಲಿ ಮಂಗಳಾರತಿ ಕೂಡ ವಿಶೇಷವಾದ ಮಂಗಳಾರತಿ. ನಾವು ಏನೇ ಒಂದು ಸಮಸ್ಯೆ ಆದಾಗ, ಎಕ್ಸಾಂಪಲ್ ನಮ್ಮ ಮೊನ್ನೆ ಹಾಗೆ ಆಯಿತು, ಏನೋ ಒಂಚೂರು ಒಂದು ಬೈಕಿನ ಕೀ ಶಾಲೆಯಲ್ಲಿ ಕಳೆದೋಯಿತು. ಕಳೆದು ಹೋದ ತಕ್ಷಣ ಇನ್ನೇನು ಒಂದು ಸಿಗಲೇ ಇಲ್ಲ. ಆಮೇಲೆ ನಾನೊಂದು ಪಂಚಗೆಜ್ಜೆ ಒಂದು ಹೇಳ್ಕೊಳ್ಳೋ ಒಂದು ಮೊದಲಿಂದ ಸಂಪ್ರದಾಯ ಏನಾದರೂ ನಮ್ಮ ಮನೆಯಲ್ಲಿ ನಾವು ಕೊಕ್ಕರಣೆಯಲ್ಲಿ ಇರಬರುವುದು, ಅಲ್ಲಿ ಮಾರಾಳಿ ಗಣಪತಿ ಅಂತೇಳಿ ಕೂಡ ಒಂದು ಫೇಮಸ್. ಆವಾಗ ನಮ್ಮ ಮನೆಯಲ್ಲಿ ಸಣ್ಣದೇನಾದ್ರೂ ಒಂದು ವಿಶೇಷ ಇದ್ದದಿದ್ದರೆ ಫಸ್ಟ್ ನಾವು ನೋಡುವಂಥದ್ದೇ ದೇವರಲ್ಲಿ ಪ್ರಾರ್ಥನೆ ಮಾಡುವುದು, ಗಣಪತಿಯ ಏನಾದರೂ ಒಂದು ನಾವು ಕೇಳ್ಕೊಳ್ತೇವೆ, ದೇವರೇ ಒಳ್ಳೇದು ಮಾಡಿಕೊಡು ಹೀಗೆ ಅಂತೇಳಿ. ಅದೇ ರೀತಿ ನಾನು ಅಲ್ಲಿ ಒಂದು ಪಂಚಗೆಜ್ಜೆ ಮಾಡ್ತೇನೆ ಅಂತ ಹೇಳ್ಕೊಂಡೆ. ಸ್ವಲ್ಪ ಸಮಯದಲ್ಲಿ ನನಗೆ ಎಲ್ಲಿ ಬೀಗ ನಾನು ಮೇಲಿಟ್ಟಿದ್ದೆ, ಆಮೇಲೆ ಇದ್ದಕ್ಕಿದ್ದಾಗೇ ಕಂಡಂಗೆ ಆಯಿತು, ಸಿಕ್ತು ನನಗೆ. ಇಲ್ಲಾಂದರೆ ನನಗೊಂದಿಷ್ಟು ಬೈಕ್ ತರಲಿಕ್ಕೂ ಕೂಡ ಸಮಸ್ಯೆ ಆಗ್ತಾಯಿತ್ತು. ಹೀಗೆ ಇಂಥದ್ದು ತುಂಬ ಘಟನೆ ಇದೆ. ಅಂದರೆ ಇಲ್ಲಿ ನೀವು ಸಾಮಾನ್ಯವಾಗಿ ಇಲ್ಲಿಯ ಆಸುಪಾಸಿನವರಿಗೆ ಈ ದೇವರನ್ನು ಹೇಳಿದರೆ ಬಹುಶಃ ಗಣಪತಿ ಅಂದರೆ ಬಹಳ ಒಂದು ಆಸಕ್ತಿದಾಯಕ ಒಂದು ದೇವರು, ತಮಗೆ ಎಲ್ಲ ಸೌಭಾಗ್ಯವನ್ನು ಕೊಟ್ಟವನೇ ಈ ದೇವರು ಅಂತೇಳಿ ಕೂಡ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಈ ದೇವರ ಬಗ್ಗೆ ಇನ್ನೂ ಬಹುಶಃ ನಮ್ಮ ಐನವರು ಕೂಡ ನಿಮಗೆ ಆ ಹೆಚ್ಚಿನ ಅಂಶಗಳನ್ನು ಹೇಳಿದ್ದಾರೆ, ಹೇಗೆ ಈ ದೇವರ ಮಹಿಮೆ ಹೇಗಿತ್ತು. ಬಹುಶಃ ಈ ಮಹಿಮೆ ಇರುವುದರಿಂದನೇ ನೀವು ನೋಡ್ತಾ ಇರಬೇಕಾದರೂ ತುಂಬ ಜನ ಬಂದು ಕೈ ಮುಕ್ಕೊಂಡು ಹೋಗುವಂಥದ್ದು, ಹಣಕೈ ಮಾಡ್ಕೊಂಡು ಹೋಗುವಂಥದ್ದು ಇದನ್ನು ನಾವು ಕಾಣ್ಬೋದು. ಅದೇ ರೀತಿ ಬಹುಶಃ ದೇವಸ್ಥಾನದ ನಾವು ಅಭಿವೃದ್ಧಿಗೂ ಕೂಡ ನಮ್ಮ ಸರ್ಕಾರದಿಂದಲೋ ಅಥವಾ ಊರಿನ ಜನರು ಕೂಡ ಇನ್ನೂ ಹೆಚ್ಚಿನ ಸಹಾಯ ಮಾಡಿದೆ, ಇನ್ನೂ ತುಂಬ ಒಳ್ಳೇದು ಮಾಡಬಹುದಿತ್ತು. ನಾನು ಬರುವಾಗ ಈ ಸೀಟ್ ಎಲ್ಲ ಯಾವುದು ಇರಲಿಲ್ಲ ಮೊದಲೆಲ್ಲ. ಈ ಇತ್ತೀಚೆಗೆ ಸಾಮಾನ್ಯ ಒಂದು 3-4 ವರ್ಷದಿಂದ ಈಚೆಗೆ ಇದು ಎಲ್ಲ ರೆಡಿ ಮಾಡಿರುವಂಥದ್ದು.
ಇಲ್ಲಿಯ ಮೊನ್ನೆ ಇಲ್ಲಿ ಒಬ್ಬರು ಪಂಚಾಯತ್ ಸದಸ್ಯರು ಇಬ್ಬರು ಇದ್ದರು, ಅವರು ಕೂಡ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಮತ್ತು ಊರಿನವರು ಕೂಡ ಅದಕ್ಕೆ ಬಂದು ನೋಡುವಂಥದ್ದು, ಖುಷಿ ಪಡುವಂಥದ್ದು. ಅದೇ ರೀತಿ ಕೊಳಂತಲ್ಲಿನ ಈ ನೀರಿನ ಬಗ್ಗೆಯೂ ಕೂಡ ಹೇಳಿದ್ದಾರೆ, ದೇವಸ್ಥಾನದ ಬಗ್ಗೆಯೂ ಕೂಡ ನಮ್ಮ ಐನವರು ಹೇಳಿದ್ದಾರೆ ಭಟ್ರು. ಅದರಿಂದ ಬಹುಶಃ ನೀವು ಯೂಟ್ಯೂಬಿಂದ ಬಂದಿರಬೇಕು, ತಮಗೂ ಕೂಡ ಈ ಅವಕಾಶವನ್ನು ನಮಗೆ ಒಂದು ಮಾಡಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಆತ್ಮೀಯವಾದ ಅಭಿನಂದನೆಯನ್ನು ಅರ್ಪಿಸ್ತಾ ನನ್ನ ಈ ಚಿಕ್ಕ ಮಾಹಿತಿಯನ್ನು ಕೊನೆಗೊಳಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಕೊಳಂಕಲ್ಲು ಮಹಾಗಣಪತಿ ದೇವಸ್ಥಾನ ಇಲ್ಲಿಗೆ ನಾವು ಬಂದಿದ್ದೇವೆ. ಪ್ರಕೃತಿಯ ಮಡಿಲಲ್ಲಿ ಬಂಡೆಕಲ್ಲನ್ನೇ ತನ್ನ ಗುಡಿಯಾಗಿಸಿಕೊಂಡು ಮಹಾಗಣಪತಿಯು ಭಕ್ತರನ್ನು ಸೆಳೆಯುತ್ತಿದ್ದಾರೆ. ಶ್ರೀ ಕೊಳಂಕಲ್ಲು ಮಹಾಗಣಪತಿ ಸನ್ನಿಧಾನಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ. ನೀವು ಸಿದ್ದಾಪುರದಿಂದ ಬರುವುದಾದರೆ ಪಿಕ್ಕಗಟ್ಟೆಯಿಂದ ಬಾರ್ಕೂರು ಮಾರ್ಗದ ರಸ್ತೆಯಲ್ಲಿ ಸ್ವಲ್ಪ ದೂರ ಕ್ರಮಿಸಿದರೆ ಮಹಾಗಣಪತಿ ದೇವಸ್ಥಾನಕ್ಕೆ ಮಾರ್ಗ ಸಿಗುತ್ತದೆ. ನಾವು ಮುಂದೆ ಇನ್ನೊಂದು ಪುರಾತನ ದೇವಾಲಯದ ಮೂಲಕ ನಿಮ್ಮ ಮುಂದೆ ಬರುತ್ತೇವೆ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಧನ್ಯವಾದಗಳು.